ಚುನಾವಣಾ ಆಯೋಗದ ವರದಿ ಜಾರಿಗೊಳಿಸಲು ಸರ್ಕಾರಿ ನೌಕರರ ಆಗ್ರಹ. ಹೌದು, ರಾಜ್ಯ ಸರ್ಕಾರವು 7ನೇ ವೇತನ ಆಯೋಗ ನೀಡಿದ ವರದಿಯನ್ನ ಯಥಾವತ್ತಾಗಿ ಜಾರಿಗೆ ಮಾಡುವುದು, ಹಳೆ ಪಿಂಚಣಿ ಯೋಜನೆ ಜಾರಿಗೊಳಿಸುವುದು ಹಾಗೂ ನಗದು ರೈತ ಆರೋಗ್ಯ ಸಂಜೀವಿನಿ ಯೋಜನೆ ಜಾರಿಗೊಳಿಸುವಂತೆ ಇಳಕಲ್ ಹಾಗೂ ಉನಗುಂದ ತಾಲೂಕುಗಳ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಪರಶುರಾಮ್ ಪಮ್ಮಾರ್ ಹಾಗೂ ಸಂಗಣ್ಣ ಹಂಡಿ ನೇತೃತ್ವದ ಪದಾಧಿಕಾರಿಗಳು, ತಾಲೂಕಿನ ಸರ್ವ ಇಲಾಖೆಗಳ ವೃಂದ, ಸಂಘಗಳ ಪದಾಧಿಕಾರಿಗಳು ಹಾಗೂ ಅಪಾರ ಸಂಖ್ಯೆಯ ಸರ್ಕಾರಿ ನೌಕರರ ಸಹಭಾಗಿತ್ವದೊಂದಿಗೆ ಹುನಗುಂದ ಮತಕ್ಷೇತ್ರದ ಶಾಸಕ ವಿಜಯಾನಂದ ಕಾಶಪ್ಪನವರಿಗೆ ಮನವಿ ಪತ್ರವನ್ನು ಸಲ್ಲಿಸಿದರು. ಇಳಕಲದ ಶಾಸಕರ ಗೃಹ ಕಾರ್ಯಾಲಯದಲ್ಲಿ ಮನವಿಯನ್ನು ಸಲ್ಲಿಸಿ ಮಾತನಾಡಿದ ಅಧ್ಯಕ್ಷ ಪರಶುರಾಮ್ ಪಮ್ಮಾರ್ ಹಾಗೂ ಸಂಗಣ್ಣ ಹಂಡಿ, 7ನೇ ವೇತನ ಆಯೋಗ ನೀಡಿದ ವರದಿಯನ್ನು ಯಥಾವತ್ತಾಗಿ ಜಾರಿಗೊಳಿಸಿ ಸರ್ಕಾರ ಆದೇಶ ಹೊರಡಿಸುವುದು, ಈಗಾಗಲೇ ಸರ್ಕಾರ ನೀಡಿರುವ ಶೇಕಡ 17% ಮಧ್ಯಂತರ ಪರಿಹಾರದೊಂದಿಗೆ ಆಯೋಗ ನೀಡಿದ ವರದಿಯನ್ನು ಜಾರಿಗೊಳಿಸುವುದು ಹಾಗೂ ನೌಕರರಿಗೆ ಮಾರಕವಾಗಿರುವ ಹೊಸ ಪಿಂಚಣಿ ಯೋಜನೆಯನ್ನು ಜಾರಿಗೊಳಿಸಬೇಕು ಹಾಗೂ ಸರ್ಕಾರಿ ನೌಕರರಿಗೆ ಹಾಗೂ ಅವರ ಅವಲಂಬಿತ ಕುಟುಂಬ ವರ್ಗದವರಿಗೆ ನಗದು ರಹಿತ ಆರೋಗ್ಯ ಸಂಜೀವಿನಿ ಯೋಜನೆಯನ್ನು ಜಾರಿಗೊಳಿಸಲು ಸರ್ಕಾರಕ್ಕೆ ಒತ್ತಾಯಿಸಿ ಅಧಿವೇಶನದಲ್ಲಿ ಧ್ವನಿ ಎತ್ತಲು ಶಾಸಕರಿಗೆ ಮನವಿಯನ್ನು ಅರ್ಪಿಸಲಾಯಿತು. ಈ ಸಂದರ್ಭದಲ್ಲಿ ಅಧಿಕಾರಿ ಈಶ್ವರಗಡ್ಡಿ, ಮುರಳೀಧರ ದೇಶಪಾಂಡೆ, ಪದಾಧಿಕಾರಿ ಗುಂಡಪ್ಪ ಕುರಿ, ಆನಂದ್ ಗದ್ದನಕೆರೆ, ಶರಣ ಕೊಣ್ಣೂರು, ರಂಗನಾಥ್ ಮಾಸರೆಡ್ಡಿ, ಮೋತು ಬೆಳಗಿ, ಸಂಗಮೇಶ್ ಪಾಟೀಲ್, ಸುಗ್ದು ಸಿಲ್ವಂತರ್, ಜಿಎಸ್ ಅಡವಿ, ಸಿಎಸ್ ಚಟ್ಟರ್, ಜೆಜಿ ಗಡೇರ್, ಎಸ್ಕೆ ಬಣರಂಗಲ್, ಮೋನಾ ಭಾಗವಾನ್, ಎಸ್ ಜಿ ಬಂಗಾರಿ, ಈರಣ್ಣ ಚಿನ್ವರ್, ಅನುವಿತ್ ನಾಯಕ್ ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು. ಶಿವಯ್ಯ ಕೆಂಬಾವಿ ಮಠ, NH4 ನ್ಯೂಸ್ ಬ್ಯೂರೋ, ಇಳಕಲ್. ಚುನಾವಣಾ ಆಯೋಗದ ವರದಿಯನ್ನು ಅನುಷ್ಠಾನ ಬಳಸದಿರುವುದರಿಂದ ರಾಜ್ಯ ಸರ್ಕಾರದ ಅಧಿಕಾರಿ ನೌಕರರು ಸಹಜವಾಗಿ ವೇತನ ಪರಿಷ್ಕರಣೆ ವಿಳಂಬವಾಗುವುದೆಂಬ ಆತಂಕಕ್ಕೆ ಒಳಗಾಗಿ ಸಾಮಾಜಿಕ ಜಾಲತಾಣಗಳ ಮೂಲಕ ಸರ್ಕಾರ ಹಾಗೂ ಸಂಘಟನೆಯ ವಿರುದ್ಧ ಅಸಮಾಧಾನವನ್ನು ವ್ಯಕ್ತಪಡಿಸುತ್ತಿದ್ದಾರೆ. 2, NPS ರದ್ದುಪಡಿಸಿ ಹಳೆ ಪಿಂಚಣಿ ಯೋಜನೆಯನ್ನು ಮರು ಜಾರಿಗೊಳಿಸುವಂತದ್ದು. ಸಂಘದ ಮತ್ತೊಂದು ಪ್ರಮುಖ ಬೇಡಿಕೆಯಾದ ನೂತನ ಪಿಂಚಣಿ ಯೋಜನೆಯನ್ನು ರದ್ದುಪಡಿಸಿ ಹಳೆ ಪಿಂಚಣಿ ಯೋಜನೆಯನ್ನು ಮರುಸ್ಥಾಪಿಸುವ ಸಲುವಾಗಿ ಈ ಹಿಂದಿನ ಸರ್ಕಾರ ಇತರೆ ರಾಜ್ಯಗಳಿಗೆ ಭೇಟಿ ನೀಡಿ ಅಧ್ಯಯನ ನಡೆಸಿ ವರದಿ ನೀಡಲು ಸರ್ಕಾರ ದಿನಾಂಕ 1/3/2023 ಅಪರ ಮುಖ್ಯ ಕಾರ್ಯದರ್ಶಿಗಳ ನೇತೃತ್ವದಲ್ಲಿ ಒಂದು ಸಮಿತಿಯನ್ನು ರಚನೆ ಮಾಡಿತ್ತು. ಸಮಿತಿಯು ಇದುವರೆಗೆ ಒಂದು ಸಭೆಯನ್ನು ಸಹ ನಡೆಸಿಲ್ಲ ಹಾಗೂ ಹಳೆ ಪಿಂಚಣಿ ಯೋಜನೆಯನ್ನು ಮರುಸ್ಥಾಪಿಸಿರುವ ರಾಜ್ಯಗಳಿಗೆ ಭೇಟಿ ನೀಡಿ ಅನುಷ್ಠಾನ ನೀಡಿ ಅಧ್ಯಯನವನ್ನು ಸಹ ನಡೆಸಿರುವುದಿಲ್ಲ. ಅಲ್ಲದೆ ಈ ಸಂಬಂಧ ಸರ್ಕಾರಕ್ಕೆ ಯಾವುದೇ ವರದಿಯನ್ನು ಇಲ್ಲಿಯವರೆಗೂ ಸಹ ನೀಡಿರುವುದಿಲ್ಲ ಹಾಗೂ ಚುನಾವಣಾ ಪ್ರಣಾಳಿಕೆಯಲ್ಲಿ ಹಳೆ ಪಿಂಚಣಿ ಯೋಜನೆ ಜಾರಿಗೊಳಿಸುವ ಭರವಸೆಯನ್ನು ಸಹ ಈ ಹಿಂದಿನ ನಮ್ಮ ಸರ್ಕಾರವು ನೀಡಿತ್ತು. ಸರ್ಕಾರವಿರುವ ಕೆಲವು ರಾಜ್ಯಗಳಲ್ಲಿ NPS ರದ್ದುಪಡಿಸಿ OPS ಜಾರಿಗೊಳಿಸಲು ಈಗಾಗಲೇ ಆದೇಶವನ್ನು ಸಹ ಹೊರಡಿಸಲಾಗಿದೆ. NPS ಯೋಜನೆಯಲ್ಲಿ ನೇಮಕಗೊಂಡು ನಿವೃತ್ತಿಯಾಗಿರುವ ಸರ್ಕಾರಿ ನೌಕರರಿಗೆ ಮಾಸಿಕ ಕೇವಲ ರೂ 1500 ಪಿಂಚಣಿ ಲಭ್ಯವಾಗುತ್ತಿತ್ತು. ರಾಜ್ಯದಲ್ಲಿ ಕರ್ತವ್ಯ ನಿರ್ವಹಿಸುವ ಸುಮಾರು 2.5 ಲಕ್ಷ NPS ಯೋಜನೆ ವ್ಯಾಪ್ತಿಯ ನೌಕರರ ಸಂಧ್ಯಾಕಾಲದ ಬದುಕು ಆರ್ಥಿಕ ಭದ್ರತೆ ಇಲ್ಲದೆ ದುಸ್ತರಗೊಳ್ಳುತ್ತದೆ. ಹಾಗೂ 3ನೇ ಪ್ರಮುಖವಾದ ಒಂದು ಬೇಡಿಕೆ ಕರ್ನಾಟಕ ರಾಜ್ಯ ಆರೋಗ್ಯ ಸಂಜೀವಿನಿ ಯೋಜನೆಯನ್ನು ಅನುಷ್ಠಾನಗೊಳಿಸುವಂತದ್ದು. ರಾಜ್ಯ ಸರ್ಕಾರಿ ನೌಕರರು ಮತ್ತು ಅವರ ಅವಲಂಬಿತ ಕುಟುಂಬ ಸದಸ್ಯರಿಗೆ ನಗದು ರಹಿತ ಚಿಕಿತ್ಸೆ ನೀಡುವ ಕರ್ನಾಟಕ ಆರೋಗ್ಯ ಸಂಜೀವಿನಿ ಯೋಜನೆ ಈ ಹಿಂದಿನ ಸರ್ಕಾರವು 2021-22 ಆಯೋಗದಲ್ಲಿ ಘೋಷಿಸಿತ್ತು. ಸಚಿವ ಸಂಪುಟದ ಅನುಮೋದನೆ ಪಡೆದು ಈ ಯೋಜನೆಯ ರೂಪರೇಷೆಗಳನ್ನು ಸಿದ್ಧಪಡಿಸಿ ನಿರ್ವಹಣೆ ಮಾಡಲು ಸುವರ್ಣ ಆರೋಗ್ಯ ಸುರಕ್ಷಾ ಟ್ರಸ್ಟ್ಗೆ ಜವಾಬ್ದಾರಿ ನೀಡಿ ದಿನಾಂಕ 5/9/2022 ಆದೇಶ ಹೊರಡಿಸಲಾಗಿತ್ತು. ಹಿಂದಿನ ಸರ್ಕಾರದ ಅವಧಿಯಲ್ಲಿ ಈ ಯೋಜನೆಯನ್ನು ದಿನಾಂಕ 23/2023 ಸಾಂಕೇತಿಕವಾಗಿ ಲೋಕಾರ್ಪಣೆ ಮಾಡಿರುತ್ತಾರೆ. ಸರ್ಕಾರಿ ನೌಕರ ಸಂಘ ತಾಲೂಕು ಶಾಖೆಯ ನಮ್ಮ ಅಧ್ಯಕ್ಷರಾದ ಪಮ್ಮಾರವರೇ ಹಾಗೂ ಹಂಡಿಯವರೇ ಹಾಗೂ ನೌಕರ ಸಂಘದ ಪದಾಧಿಕಾರಿಗಳೇ ಉಪಸ್ಥಿತ ಎಲ್ಲ ನೌಕರ ಮನೆಗಳ ಹಾಗೂ ಮಾಧ್ಯಮದ ಸೇರಿದ್ದರಿಗೂ ನನ್ನ ಏನು ತಮ್ಮ ಬೇಡಿಕೆಯನ್ನು ಇಟ್ಕೊಂಡು ನ್ಯಾಯಯುತವಾದ ಬೇಡಿಕೆ ಮತ್ತು ಒಳ್ಳೆಯ ವೇತನ ಆಗಿರ್ಬೋದು ಅಥವಾ ಪಿಂಚಣಿ OPS ಅನ್ನು ಜಾರಿಗೊಳಿಸುವುದಕ್ಕೆ ಈಗಾಗಲೇ ನಮ್ಮ ಸರ್ಕಾರ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರು ಚುನಾವಣೆ ಪ್ರಣಾಳಿಕೆಯಲ್ಲೇ ಈ ಘೋಷಣೆಯನ್ನು ಕೊಟ್ಟಂತೆ ಈಗ ಒಂದು ಹೆಜ್ಜೆಯನ್ನು ಮುಂದೆ ಇಟ್ಟಿದ್ದಾರೆ. ಖಂಡಿತವಾಗಿ OPS ಅನ್ನು ಸಂಪೂರ್ಣವಾಗಿ ಜಾರಿಗೊಳಿಸುವುದಕ್ಕೆ 6ನೇ ವೇತನ ಕೂಡ
ಆರನೇ ವೇತನವನ್ನು ಕೂಡ 2017 ಸರ್ಕಾರವೇ ಜಾರಿಗೆ ತಂದಿದೆ. ಏಳನೇ ವೇತನವನ್ನು ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಯವರು ಇದರ ಬಗ್ಗೆ ಸಮಗ್ರ ಚರ್ಚೆಯನ್ನು ಮಾಡಿದ್ದಾರೆ. ಇನ್ನೂ ಕೂಡ ಅವರಿಗೆ ವಿಷಯ ಅದರ ಬಗ್ಗೆ ನಾನು ಕೂಡ ಮುಖ್ಯಮಂತ್ರಿಗಳ ಚರ್ಚೆ ಮಾಡಿ ಸದನದೊಳಗೆ ಈ ವಿಷಯವನ್ನು ನಾನು ಪ್ರಸ್ತಾಪಿಸ್ತೇನೆ. ತಮ್ಮ ಬಗ್ಗೆ ಧ್ವನಿಯನ್ನು ಮಾತ್ರ ಒಂದು ನ್ಯಾಯವನ್ನು ಸೂಕ್ತ ನಾನು ಕೂಡ ಸರ್ಕಾರದ ಪಾತ್ರವಾಗಿ ಖಂಡಿತ ಕೆಲಸ ಮಾಡ್ತೀನಿ ಎಂಬ ಮಾತನ್ನು ಈ ಸಂದರ್ಭದಲ್ಲಿ ತಮ್ಮ ಮುಖ್ಯಮಂತ್ರಿಗಳಿಗೆ ಎಲ್ಲ ಬೇಡಿಕೆಗಳು ಏನು ಅನೇಕ ಬೇಡಿಕೆಗಳು ಅದಕ್ಕೆ ಆ ಬೇಡಿಕೆಗಳನ್ನು ಸದನದಲ್ಲಿ ಚರ್ಚಿಸಿ ಅದಕ್ಕೆ ಒಂದು ಸೂಕ್ತ ನಿರ್ಧಾರವನ್ನು ಸರ್ಕಾರ ತೆಗೆದುಕೊಳ್ಳುವಂತೆ ನನ್ನ ಒತ್ತಡ ತಮ್ಮ ಜೊತೆ ಹೇಳಿಕೊಳ್ಳುವುದು ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಈ ಒಂದು ಏನೊಂದು ಮನವಿಗೆ ಸರ್ಕಾರ ಕೂಡ ಅತ್ಯುತ್ತಮವಾಗಿ ನಾನು ಕೂಡ ಸ್ಪಂದಿಸಿದ್ದೀನಿ ಮತ್ತು ಸರ್ಕಾರ ಕೂಡ ಖಂಡಿತವಾಗಿ ಸ್ಪಂದಿಸುತ್ತೆ ಅನ್ನೋ ವಿಶ್ವಾಸವನ್ನು ವ್ಯಕ್ತಪಡಿಸಿ ತಮ್ಮ ಎಲ್ಲರಿಗೂ ವಹಿಸಿ.